ನೋಡು ಮಲ್ತೇಶ ರಾಕೇಶ್ ತುಂಬಾ ಕೆಟ್ಟವನು ಅವನ ನಡವಳಿಕೆ ಕೂಡ ಸರಿ ಇಲ್ಲ ನೀನಾದರೂ ಹೇಳೋ ಅವನ ಜೊತೆ ಸೇರಬೇಡ ಅಂತ ಆ ರಾಕೇಶ್ ಕೆಟ್ಟವ ಅದೆಂಗ ಹೇಳ್ತಿ ಅವ ನೋಡಿದ್ರೆ ಈಗೀ ಊರಿಗೆ ಬಂದಾನ ಅವನ ಬಗ್ಗೆ ನಿಂಗೆ ಗೊತ್ತೆ ನೀ ಮಾತಾಡೋದು ನೋಡಿದ್ರೆ ನಿಮ್ಮಿಬ್ಬರಿಗೂ ಮೊದಲು ಪರಿಚಯ ಇದ್ದಂಗ ಐತಿ ಯಾಕ ಸುಜಾತ ಸುಮ್ಮನೆ ನಿಂತ್ಬಿಟ್ಟೆ ನಾನು ಹೇಳೋದು ಕೇಳಸಕತ್ತಿಲ್ಲ ಅವನ ಬಗ್ಗೆ ನಿಂಗೆ ಹೆಂಗ್ ಗೊತ್ತ ಮೊದಲು ಏನ್ರ ಪರಿಚಯ ಅದ ನಿಂಗವ ಇವಾಗ ನಿಂಗೆ ಇದೆಲ್ಲ ಬೇಕಾ ನಾ ಹೇಳಿದ್ ಮಾಡಕ ಆಗಲ್ವಾ ಸುಜಾತ ನೀ ಹೇಳಿದ್ ಯಾವತ್ತು ಕೇಳಿಲ್ಲ ಅಂತ ಹೇಳೇನ ನಾನು ಅಲ್ಲ ಈಗ ಒಬ್ಬರ ಬಗ್ಗೆ ಮಾತಾಡಕತ್ತೆ ಅಂದ್ರೆ ಒಂದು ಅವರ ಬಗ್ಗೆ ನಮಗೆ ಗೊತ್ತಿರಬೇಕು ಇಲ್ಲ ಬೇರೆ ಅವರ ಕಡೆಯಿಂದ ಅವರ ಬಗ್ಗೆ ತಿಳ್ಕೊಂಡಿರಬೇಕು ಹಿಂಗ್ ಸುಮ್ಮನೆ ಅವರ ಬಗ್ಗೆ ಮಾತಾಡೋದು ತಪ್ಪಲ್ಲೇನ ನೀನು ಹೇಳು ನೀನು ಹೇಳೋದು ನೋಡಿದ್ರೆ ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆನೇ ಇಲ್ಲ ಅನ್ಸುತ್ತೆ ಸರಿ ಬಿಡು ನೀನೇನು ಮಾಡೋದು ಬೇಕಾಗಿಲ್ಲ ನಾನೇ ಏನಾದರೂ ಮಾಡ್ತೀನಿ ಸಿಟ್ಟು ಮಾಡ್ಕೋಬೇಡ ಸುಜಾತ ಅಲ್ಲ ನೀ ಹೇಳಿದ್ದನ್ನ ಹೆಂಗ್ ನಂಬೋದು ಅಂತ ಕೇಳಕತ್ತೇನ ಅಷ್ಟೇ ನಿಂಗೆ ಅಷ್ಟೊಂದು ಅನುಮಾನ ಇದ್ರೆ ಅವನನ್ನ ಗಮನಿಸು ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದು ನೋಡು ಅವಾಗ ನಿಂಗೆ ನಾನು ಹೇಳಿದ ಸತ್ಯನ ಸುಳ್ಳ ಗೊತ್ತಾಗುತ್ತೆ ಅಥವಾ ನೀ ಹೇಳಿದಂಗ ಮಾಡ್ತೀನಿ ಮೊದಲು ಇದನ್ನ ಪರೀಕ್ಷೆ ಮಾಡಿ ನನ್ನ ದೋಸ್ತ ಕಡೆ ನಾನು ಮಾತಾಡ್ತೇನೆ ಆಮೇಲೆ ಎಲ್ಲರೂ ಕುತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡೋದು ಈಗ ನಾನು ಕಣ್ಣ ರಾಕೇಶನ ಮಗ ಏ ಜಯ ನಿಂಗ್ ಸುದ್ದಿ ಗೊತ್ತಾತೇನ ಏನ್ ಸುದ್ದಿ ಅವ್ವ ನೀ ಹೇಳಿದ್ರಲ್ಲೇನ್ ಗೊತ್ತಾಗ್ತದ ಮನೆಯೊಳಗ ಸುಜಾತನ ಮದುವೆ ವಿಚಾರ ನಡೆಸ್ಯಾರ ಇದೇನ್ ಹೇಳಲಿಕ್ಕತ್ತೆವ್ವ ಸುಜಾತನ ಮದುವೆ ವಿಚಾರ ಮಾತಾಡ್ಲಿಕ್ಕತ್ತಾರ ಇದ್ಯಾಕೆ ಹಿಂಗ್ ಮಾತಾಡ್ಲಿಕ್ಕತ್ತಿ ಯಾಕ ಅಕಿಲಾಗ್ ನಾಗ್ಬಾರ್ದೇನ ಹಂಗಲ್ಲವ ಆಕಿ ಮದುವೆ ವಿಚಾರ ಕೇಳಿ ನಂಗೂ ಖುಷಿ ಆಗ್ಲಿಕ್ಕತ್ತದ ಅಂದಂಗ ಗಂಡ ಯಾರು ಅದೆಲ್ಲ ಗೊತ್ತಿಲ್ಲ ಮೊದಲ ಆಕಿ ಮನಸ್ಸಿನಾಗ ಏನದ ಅನ್ನೋ ತಿಳ್ಕೊಂಡು ಆಮೇಲೆ ಗಂಡ ಹುಡುಕ್ತಾರಂತ ನಮ್ಮ ಅಣ್ಣನ ಮಗ ರಾಕೇಶನ್ ವಿಷಯ ಪ್ರಸ್ತಾಪ ಮಾಡೇನಿ ಹೆಂಗೋ ಗೊತ್ತಿದ್ದ ಹುಡುಗದನ ನೋಡ್ಲಿಕ್ಕೂ ಚಂದಿದ್ದಾನ ಮತ್ತ ಮಂದಿ ಕಷ್ಟಕ್ಕೆ ಸ್ಪಂದಿಸೋ ಗುಣ ಅದಂತೂ ಹೇಳೇನಿ ಅದಕ್ಕೆ ದೊಡ್ಡಪ್ಪ ಏನಂದ್ರು ನೀವು ಹೇಳಿದ ಕೂಡಲೇ ಹೂ ಅಂದ್ರ ನಿಮ್ಮ ದೊಡ್ಡಪ್ಪ ಆಶ್ಲಗೂ ಎಲ್ಲ ಒಪ್ಕೋತಾರ ನಾ ಕಿವ್ಯಾಗಂತೂ ಹಾಕೇನಿ ಮುಂದೇನ್ ಮಾಡ್ತಾರೋ ಗೊತ್ತಿಲ್ಲ ನಾ ಹೇಳಿದ್ ಕೇಳಿ ಸಿಟ್ ಆಗ್ಲಾರದ್ ನೋಡಿದ್ರ ಒಪ್ಕೋತಾರೇನೋ ಅನಿಸ್ಲಿಕ್ಕತ್ತದ ಅಷ್ಟಾದ್ರೆ ಸಾಕವ್ವ ಎಲ್ಲರಿಗಿಂತ ಹೆಚ್ಚು ಖುಷಿ ಪಡಾಕಿ ನಾನ ಅಕ್ಕಿ ಲಗ್ನ ಆಗ್ಲಿಕ್ಕತ್ತಾಳಂತ ನೀ ಯಾಕೆ ಎಷ್ಟು ಖುಷಿ ಪಡ್ಲಿಕತ್ತಿ ಓ ಅಕ್ಕಿ ಮದುವೆ ಮಾಡ್ಕೊಂಡು ಹೋದ್ರ ನೀ ಆರಾಮಾಗಿರ್ಬೋದು ಅಂತ ವಿಚಾರ ಮಾಡ್ಲಿಕತ್ತೇನ ಹಂಗಲ್ಲವ ಅಕ್ಕಿ ಯಾರ ಮದ್ವಿ ಮಾಡ್ಕೊಂಡು ಆರಾಮಿರ್ಲಂತ ಅಷ್ಟೇ ನೀ ಹಿಂಗ ಅನ್ಕೋತ ಮೂಲ್ಯಾಕ ಕೂತಿರು ಅಕ್ಕಿ ರಾಣಿ ಹಂಗ ಇನ್ನೂ ಮೆರಿತಾಳ ಅದಕ್ಕೆ ಯಾರೇನ್ ಮಾಡ್ಲಿಕ್ಕಾಗ್ತದವ ಅಕ್ಕಿ ಹಣೆ ಬರ್ದಾಗ ಬರ್ದದ ಅದನ್ನ ಅಕ್ಕಿ ಅನ್ಭವಿಸ್ಲಿಕ್ಕತ್ತಾಳ ಇದು ಹಣೆ ಬರ ಅಲ್ಲ ಇದು ನಾವು ಮಾಡಿದ ತಪ್ಪು ಅವಾಗ ಅಕ್ಕಿ ಮದ್ವಿ ಮಾಡ್ಬೇಕಂದಾಗ ಅಕ್ಕಿ ಈಗ ನನಗೆ ಮದ್ವಿ ಬೇಡ ಅಂದ್ಲು ಅದಕ್ಕೆ ನಾವೇನ್ ಮಾಡಿದ್ವಿ ಅಕ್ಕಿನ ಬದಲು ನಿನ್ ಲಗ್ನ ಮಾಡಿದ್ವಿ ಆದ್ರೆ ಆಗಿದ್ದೇನು ನಿನಗ್ ವಿಧವೆ ಪಟ್ಟ ಸಿಕ್ತು ಇದೆಲ್ಲ ನಾವು ಮಾಡಿದ ತಪ್ಪು ಹೌದಲ್ಲ ಅವ್ವ ನನ್ ಬಾಳಿ ಹಿಂಗಾಗ್ತದಂತ ನಿಮ್ಗೇನ್ ಗೊತ್ತಿತ್ತೇನ ನಾನ್ ಚಲೋ ಇರ್ಲಿ ಅಂತ ನೀವೆಲ್ಲ ಮದ್ವಿ ಮಾಡಿಸಿದ್ರಿ ಆದ್ರ ನನ್ನ ಅದೃಷ್ಟ ಚಲೋ ಇರ್ಲಿಲ್ಲ ಅಷ್ಟ ಒಟ್ಟ ತ್ಯಾಗ ಮಾಡೋ ಮಹಾತಾಯಿ ಹಂಗ ಮಾತಾಡ್ಲಿಕ್ಕತ್ತಿ ನಿನ್ನಂಗ ಅಡಗೋಲ್ ಅಜ್ಜಿನೂ ಮಾತಾಡಂಗಿಲ್ಲ ಏನ್ ಮಾಡ್ಲಿಕ್ಕಾಗ್ತದವ ಪರಿಸ್ಥಿತಿ ಎಲ್ಲ ಕಲ್ಶದ ಈಗ ಮಾತಾಡೋದ್ ಬಿಟ್ರ ಬ್ಯಾರೇನದ ನೀ ಏನು ತಲೆ ಕೆಡಿಸ್ಕೋಬೇಡವಾ ನಿನ್ ಜೀವನಕ್ಕೂ ಒಂದ್ ದಾರಿ ಸಿಕ್ಕ ಸಿಗ್ತದ ಅದ್ ಸಿಗ್ಲಿಲ್ಲ ಅನ್ಕೋ ನಾ ಸಿಗೋ ಹಂಗ ಮಾಡ್ತೇನೆ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ
ಏನಾಯ್ತು? ನನ್ನ ಜೋಡಿ ಬಾ. ಕಾಕು, ಕಾಕು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸುಮ್ ಬಾ ನನ್ ಜೊತೆ. ಕಾಕು, ಕಾಕು ಏನು ಅಂತ ಹೇಳಿ. ನನಗೆ ನಿನ್ ಜೊತೆ ಮಾತಾಡೋದು ಸುಜಾತ. ಅದನ್ನಲ್ಲೇ ಮಾತಾಡ್ಬೋದಿತ್ತಲ್ಲ. ಈ ವಿಷಯ ಎಲ್ಲ ಮನ್ಯಾಗ ಮಾತಾಡ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೀನಿ. ನನಗೆ ಖರೇ ಏನನ್ನೋದು ಗೊತ್ತಾಗ್ಬೇಕಾಗ್ಯದ. ಯಾವ್ದ್ರ ಬಗ್ಗೆ? ರಾಕೇಶನ್ ಬಗ್ಗೆ. ಅವ ನಿನಗೆ ಮೊದ್ಲಿಂದ ಗೊತ್ತಂತ ಹೇಳ್ದಿಯಲ್ಲ, ಹೆಂಗ್ ಗೊತ್ತವ ನಿನಗ? ಅವ ನಿನಗೇನ್ರ ತ್ರಾಸ್ ಕೊಟ್ಟನೇನು? ಹೇಳು. ಈಗ ವಿಷಯದಿಂದ ಏನ್ ಆಗ್ಬೇಕು ಕಾಕು? ಇವಾಗ ಅದನ್ನೆಲ್ಲ ಹೇಳಕ್ ಆಗಲ್ಲ ಅಂತ ಹೇಳಿದಿನಲ್ಲ. ನೋಡ್ ಸುಜಾತ, ನೀ ಏನ್ ಈ ವಿಷಯದಾಗ ತಡ ಮಾಡ್ಬೇಡ. ಇನ್ ತಡ ಮಾಡಿದ್ರ ಏನಾರ ದೊಡ್ಡ ಅನಾಹುತನ ಆಗ್ತದ. ಅದಾಗ್ಬಾರ್ದು ಅಂತಂದ್ರ ನೀ ನಂಗೆ ಖರೆ ಏನನ್ನೋದು ಹೇಳಬೇಕು. ಖರೆ ಏನಂತ ಗೊತ್ತಾದ್ರ ನಾ ಏನಾರ ಉಪಾಯ ಹುಡುಕ್ತೀನಿ. ಕಾಕು, ಇವಾಗ ನಾನು ವಿಷಯ ಹೇಳಿದ್ರೂ ನೀವೇನು ಮಾಡೋಕ್ಕಾಗಲ್ಲ. ನಾನೇ ಏನಾದರೂ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಅಲ್ಲ ಸುಜಾತ, ಅವನ ಬಗ್ಗೆ ಹೇಳಲಿಕ್ಕೆ ಇಷ್ಟ ಯಾಕೆ ಹಿಂದೆ ಮುಂದೆ ನೋಡ್ಲಿಕ್ಕತ್ತೀನಿ ನೀನು? ಹಂಗಂದ್ರೆ ನೀ ಅವನ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳೇನು? ಇಲ್ಲ, ನಾನು ಹೇಳಿದ್ದೆಲ್ಲ ಸತ್ಯನೇ. ಆದರೆ ಸತ್ಯ ಹೇಳೋ ಸಮಯ ಇದ್ದಲ್ಲ ಅಷ್ಟೆ. ಎಲ್ಲ ಆದ್ಮೇಲೆ ನೀ ಖರೆ ಇದ್ದಿದ್ದು ಹೇಳಿದ್ರು ಸುಜಾತ, ಏನು ಉಪಯೋಗ ಆಗ್ತದೆ ಹೇಳು? ಅವ ಎಲ್ಲರ ಜೊತೆ ಎಷ್ಟು ಚಂದಿದ್ದನ್ ನೋಡು. ಇಂಥದ್ರ ನೀ ಅವ ಕೆಟ್ಟಿದ್ದಾನ ಅಂತ ಹೇಳಿದ್ರೆ ಯಾರು ನಂಬ್ತಾರೇನು? ಅದಕ್ಕೆ ಖರೆ ಏನದ ನೀ ನನ್ನ ಮುಂದೆ ಹೇಳು. ನಾ ಹೆಂಗಾರೆ ಮಾಡಿ ಎಲ್ಲನೂ ಸಂಭಾಳಿಸ್ತೀನಿ. ಯಾಕೆ ಇನ್ನೂ ವಿಚಾರ ಮಾಡ್ಲಿಕ್ಕತ್ತಿ ಸುಜಾತ? ಅವನ ಬಗ್ಗೆ ನಿನಗೇನು ಗೊತ್ತದ ಹೇಳು, ಇಲ್ದಿದ್ರೆ ನಿನ್ನ ಜೀವನಾನ ಹಾಳಾಗಿ ಹೋಗ್ತದೆ. ಏನು ಹೇಳ್ತಿದ್ದೀರಾ ಕಾಕು? ನಾನು ಸತ್ಯ ಹೇಳಿಲ್ಲ ಅಂದರೆ ನನ್ನ ಜೀವನ ಹೇಗೆ ಹಾಳಾಗುತ್ತೆ? ಅದು ಶೈಲಾ ಭಾವಜಿ ಮುಂದೆ ನಿಂತು ಅವನದು ಲಗ್ನದ ವಿಚಾರ ಪ್ರಸ್ತಾಪ ಮಾಡ್ಯಾಳ. ಅಕಸ್ಮಾತ್ ಭಾವಜಿ ಈ ಲಗ್ನಕ್ಕೆ ಒಪ್ಕೊಂಡು ಬಿಟ್ರೆ ನಿನ್ನ ಕತೆ ಏನಾಗ್ತದೆ ಹೇಳು? ನಿನಗೆ ಒಪ್ಪಿಗೆ ಇರಲಿಕ್ಕಿಲ್ಲ, ಆದರೆ ನಿಮ್ಮ ಅಪ್ಪನ ಮಾತು ಕೇಳಿ ನೀ ತಾಳಿ ಕಟ್ಸ್ಕೊಂಡು ಬಿಡ್ತೀವ? ಇದ್ಯಾವುದೇ ಕಾರಣಕ್ಕೂ ನಡೆಯಲ್ಲ ಕಾಕು. ನನ್ನ ಸತ್ರು ಪರವಾಗಿಲ್ಲ, ಅವನನ್ನು ಮಾತ್ರ ಮದುವೆ ಆಗಲ್ಲ. ಇದೆಲ್ಲ ನಿನಗೆ ಬೇಕ ಸುಜಾತ? ಈ ಎಲ್ಲ ಆದರೂ ಚಲೋ ಆಗ್ತದೇನು? ಇಷ್ಟೆಲ್ಲ ಮಾತಾಡಕ್ಕೆ ಖರೆ ಏನದ ಅಂತ ಅನ್ನೋದು ನನ್ನ ಮುಂದೆ ಹೇಳಬಾರ್ದ? ದಯವಿಟ್ಟು ನನಗೆ ಕ್ಷಮಿಸಿ ಕಾಕು, ನನಗೆ ಏನು ಹೇಳಬೇಕು ಅಂತಲೇ ತೋಚ್ತಿಲ್ಲ. ಟೈಮ್ ಬಂದಾಗ ನಾನೇ ನಿಮಗೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಫೋರ್ಸ್ ಮಾಡಿಬಿಡಿ ಪ್ಲೀಸ್. ನಿಮ್ ಜೋಡಿ ಮಾತಾಡ್ಕೋತಿದ್ರೆ ವೇಳೆ ಆಗಿದೆ ಗೊತ್ತಾಗಿಲ್ಲ ನೋಡ್ರಿ ಸರ್. ನೀವೇನು ಕಡಿಮೆ ಇಲ್ಲ ಮದು, ನೋಡಕ್ ಮುಗ್ದಾಗ್ತಾರ ಇದ್ರು, ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ನಾ ಇಷ್ಟು ಮಾತಾಡ್ಲಿಕ್ಕೆ ಕಾರಣನೇ ಸುಜಾತ. ಆಕಿ ಬರೋಕ್ಕಿಂತ ಮೊದ್ಲ ನನ್ನ ಪಾಡಿಗೆ ನಾ ಇರ್ತಿದ್ದೆ. ಆಕಿ ಈ ಊರಿಗೆ ಬಂದಿದ್ದ ಬಂದಿದ್ದು, ಆಕಿನೂ ಸುಮ್ಮನೆ ಇರಂಗಿಲ್ಲ, ನನಗೂ ಸುಮ್ಮನೆ ಇರ್ಲಿಕ್ಕೆ ಬಿಡಂಗಿಲ್ಲ. ಹೌದಾ? ನಾನು ನೋಡಿದಾಗೆಲ್ಲ ಸೈಲೆಂಟ್ ಆಗಿ ನಿಂತಿರ್ತಾರೆ, ಮಾತುಗೆ ಮುಂಚೆ ಕೋಪ ಬೇರೆ ಮಾಡ್ಕೋತಾರೆ. ಸರ್, ನನಗೆ ಅದ ಅರ್ಥ ಆಗೋದು ನೋಡ್ರಿ. ನೀ ಬರೋಕ್ಕಿಂತ ಮೊದ್ಲು ಆಕಿ ಆರಾಮ ಇದ್ಲ, ಈಗ ನಿಮ್ಮ ನೋಡಿದ್ರೆ ಸಾಕ ಉರ್ಕೋತಾಳೆ. ಅಂದ್ರೆ ನಾನು ಈ ಊರಿಗೆ ಬಂದಿದ್ದು ತಪ್ಪಾಯ್ತು ಅಂತಲ್ವಾ? ಹಂಗಲ್ರಿ ಸರ, ಸುಜಾತ ನಮ್ಮ ಊರಿಗೆ ಬಂದಾಗ ಸಿಡಿ ಸಿಡಿ ಅನ್ನಕ್ಕಿ ನಾನು 100 ಮಾತಾಡ್ತಿದ್ದೆ, ಆಕಿ 1 ಮಾತಾಡ್ತಿದ್ಲ. ಈಗ ಆಕಿ 100 ಮಾತಾಡ್ತಾಳೆ, ನಾ 1 ಮಾತಾಡ್ತೀನಿ. ಅಂದ್ರೆ ನಿಮ್ ಸುಜಾತ ಮೇಡಮ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾನೇ ಇದೆ. ಅಯ್ಯೋ, ಹಂಗ ಹೇಳ್ಕೋತ ಹೋದ್ರೆ ಬಹಳ ಅದ. ಅದು ಬಿಡ್ರಿ, ನಮ್ಮ ಮನೆ ನಾಷ್ಟ ಹೆಂಗಿತ್ತು? ಬಡವ್ರ ಮನೆ ನಾಷ್ಟ ಹಿಡಿಸ್ತೋ ಇಲ್ಲೋ? ಇನ್ನೊಂದ್ಸಲಿ ಈ ರೀತಿ ಮಾತಾಡಿದ್ರೆ ನಾನ್ ನಿಮ್ ಜೊತೆ ಮಾತಾಡೋದೇ ಇಲ್ಲ. ಇಲ್ಲಿ ಯಾರು ಬಡವ ಯಾರು ಶ್ರೀಮಂತ ಎಲ್ಲರೂ ಒಂದೇ. ಶ್ರೀಮಂತರ ಹತ್ರ ದುಡ್ಡಿರುತ್ತೆ, ಆದ್ರೆ ನೆಮ್ಮದಿನೇ ಇರೋದಿಲ್ಲ. ಅದೇ ಬಡವ್ರ ಹತ್ರ ನೆಮ್ಮದಿ ಇರುತ್ತೆ, ಸಂಸ್ಕಾರ ಇರುತ್ತೆ, ಆದ್ರೆ ದುಡ್ಡಿರೋದಿಲ್ಲ. ಮನುಷ್ಯ ದುಡ್ಡಿಲ್ಲದೆ ಬದುಕ್ಬೋದು, ಆದ್ರೆ ಪ್ರೀತಿ ಇಲ್ಲದೆ ಬದುಕಕ್ಕಾಗಲ್ಲ. ಪ್ರೀತಿಯಿಂದ ಅವಲಕ್ಕಿ ಕೊಟ್ಟು ಅದು ಹಬ್ಬದ ಊಟ ಆಗಿರುತ್ತೆ. ಇವತ್ತು ನಿಮ್ಮ ಮನೆ ತಿಂಡಿ ಕೂಡ ಹಾಗೆ ಇತ್ತು, ನಾನು ಇದನ್ನ ಲೈಫ್ ಟೈಮಲ್ಲಿ ಮರೆಯೋದಿಲ್ಲ. ನಮ್ಮ ಸುಜಾತನೂ ಹಿಂಗೆ ಹೇಳ್ತಾಳ್ರಿ, ಆಕಿಗಂತೂ ಮಾವಿನಕಾಯಿ ಚಟ್ನಿ ಬೇಸನ್ ಉಂಡಿ ಅಂದ್ರೆ ಭಾಳ ಇಷ್ಟ. ಆಕಿ ತಿನ್ಬೇಕು ಅನಿಸ್ದಾಗೆಲ್ಲ ನಮ್ಮ ಮನೆಗೆ ಬಂದು ಅವನ ಕಡೆ ಮಾಡಿಸ್ಕೊಂಡು ತಿಂದು ಹೋಗ್ತಾಳ. ಮುಂದಿನ ಸಲ ಲಡ್ಡು ಗೊಜ್ಜು ಮಾಡಕ್ಕೆ ಹೇಳಿ, ಸುಜಾತನು ಕರ್ಕೊಂಡು ಊಟ ಮಾಡೋಣ. ಅದಕ್ಕೇನಂತ ಆಗ್ಲಿಬಿಡ್ರಿ ಸರ್, ನಡ್ರಿ. ಓಹೋ, ಎಲ್ಲಿಂದ ಬರಾಕತ್ತೆ ಸವಾರಿ? ಏ, ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ, ನಾಷ್ಟ ಮಾಡಿಸಿ ಕರ್ಕೊಂಡ್ ಬರ್ಲಿಕ್ಕತ್ತೀನಿ. ಅಬ್ಬ, ಮನೆಗ್ ಕರ್ಕೊಂಡೋಗಿ ನಾಷ್ಟ ಊಟ ಮಾಡೋ ಲೆವೆಲ್ಗೆ ಬಂದ್ಬಿಡ್ತಾನೆ.
ಏ ಮಾಲತ್ಯ ಹಿಂಗ ಯಾಕೆ ಮಾತಾಡ್ಲಿಕತ್ತಿ? ಏನಿಲ್ಲ, ನಿನ್ನ ಕಡೆ ಸ್ವಲ್ಪ ಮಾತಾಡಬೇಕಿತ್ತು. ಆಮೇಲೆ ಮಾತಾಡಿದ್ರೆ ಆಗೋದಿಲ್ಲನೆ, ಇವ್ರ ಜೋಡಿ ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಬರ್ತೀನಿ. ಯಾಕಪ್ಪ? ಅವ್ರಿಗೆ ದಾರಿ ಗೊತ್ತಿಲ್ಲನೆ, ಅವ್ರು ಹೋಗ್ತಾರೆ ನೀ ಬಾಯಲ್ಲಿ. ಹೋಗಿ ಮಧು, ನನಗೂ ಚೂರು ಪಂಚಾಯತಿ ಆಫೀಸಲ್ಲಿ ಕೆಲಸ ಇದೆ, ಮುಗಿಸ್ಕೋತೀನಿ ಆಮೇಲೆ ಸಿಗೋಣ. ಆಗಲಿ ಸರ್. ಏ ಮಾಲತ್ಯ, ಅವ್ರಿಗೆ ಬ್ಯಾಸರ ಹೋಗಿ ಮಾತಾಡ್ತೀಯಲ್ಲಿ. ಯಾಕಪ್ಪ? ನನಗೆ ಬ್ಯಾಸರ ಅದು ನಡೀತಿದೆ. ನಿಂಗೆ ನಾ ಎಲ್ಲ ಹಂಗೆ ಹೇಳಿದೆ? ಅತ್ ಅದೇನು ಹೇಳ್ಬೇಕಂತಿದ್ದೀವಿ ಹೇಳ. ಅಲ್ಲಲ್ಲಿ ನೀ ಕೇಳೋದು ನೋಡಿದ್ರೆ ಅದೇನು ಹೇಳಕ್ ಬಂದೀವೋ ಹೇಳಿ ಮೊದಲಿಂದ ತೊಲಗಂದಂಗೈತಿ. ಯಾಕಪ್ಪ? ಹಂಗೇನಿಲ್ಲ, ನೀ ಏನು ಹೇಳ್ಬೇಕಂತಿದ್ದೀ ಅದನ್ನು ಆರಾಮಾಗಿ ಹೇಳ. ಏನಿಲ್ಲ, ಅವ್ನು ಬಂದಾಗಿಂದ ಸುಜಾತ ಕಡೆ ಚೆನ್ನಾಗಿ ಮಾತಾಡೋಲಿ ಅಂತ. ಯಾಕೆ, ಏನು ವಿಷಯ? ಓ, ಅಕ್ಕಿ ನಿನ್ನ ಕಳಿಸ್ಯಾಳ? ನೀ ಅಕ್ಕಿನ ವಕಾಲ ತೋರಿಸ್ಕೊಂಬಂದ್ಯಾ ನನ್ನ ಕಡೆ? ಅಕ್ಕಿ ಏನು ಕಳಿಸಿಲ್ಲ, ನಾನು ಬಂದೆ. ಇವನಿಂದ ದೂರ ಇರ್ಬೇಕಂತ ಹೇಳ ನೋಡಪ್ಪ ಸುಜಾತ. ಯಾಕೆ ಅಂತ ತಪ್ಪ ಇವ್ರು ಏನು ಮಾಡ್ಯಾರಂತ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇವ ನೀ ತಿಳ್ಕೊಂಡಷ್ಟು ಒಳ್ಳೆ ಹುಡುಗ ಅಲ್ಲಂತ ನಮ್ಸಿ ಕುತ್ತಿಗೆ ಕೊಯ್ತಾನ, ಅದಕ್ಕೆ ಅವನಿಂದ ದೂರ ಇರ್ಬೇಕಂತ ಹೇಳ ಅಷ್ಟೆ. ಸುಜಾತ ಯಾರ ಬಗ್ಗೆನೂ ಹಂಗೆ ಮಾತಾಡೋಕ್ಕೆಲ್ಲ, ಇವ್ರ ಬಗ್ಗೆ ಯಾಕೆ ಹಂಗೆ ಮಾತಾಡಿದ್ಲು? ಅದಕ್ಕೆ ಅನ್ಕೋತೀನಿ ಅವ್ರು ಬಂದಾಗಿಂದ ಚಲೋತ್ನಂಗೆ ಮಾತಾಡೋವಳ್ಳು. ನೀ ಯಾಕಂತ ಕೇಳಿಲ್ಲನೆ? ನಾನು ಇದನ್ನ ಕೇಳಿದೆ ಆಕೆಗೆ. ಆದ್ರೆ ಆಕೆ ಇವನಿಂದ ಒಂದು ಎರಡು ದಿವಸ ತಿರುಗಾಡಿ ನೋಡ, ಇವ್ನು ಚಲೋನೋ ಕೆಟ್ಟೋ ಅನ್ನೋದು ಗೊತ್ತಾಕೈತೆ ಅಂತ ಹೇಳಿ ಅಷ್ಟೆ. ಹ್ಞೂ, ಆಗಲಿ. ಆಕೆ ಹೇಳ್ಯಾಳಂದ್ರೆ ಅವನ ಮೇಲೆ ಒಂದು ಕಣ್ಣು ಇಡೋಣಂತ. ಹ್ಞೂ, ನೀವು ನಿಜ ಹೇಳ್ತಿದ್ದೀರಾ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಿನ್ನ ಹತ್ರ ಸುಳ್ಳು ಹೇಳಿ ನಾ ಯಾಕೆ ಇರಟ ಹಾಕೋಬೇಕಾಗ್ಯದ? ಇವತ್ತೇನೋ ಪ್ರಸಂಗ ಕೂಡಿ ಬಂತ, ಅದಕ್ಕೆ ನಿನ್ನ ವಿಷಯ ಅವ್ರ ಹತ್ರ ಮಾತಾಡೇನಿ. ಅವರು ಸುಜಾತನ್ನ ನನ್ನ ಜೊತೆ ಮದುವೆ ಮಾಡ್ಕೊಳೋದಕ್ಕೆ ಒಪ್ಕೋತಾರ? ಒಪ್ಕೋತಾರೋ ಬಿಡ್ತಾರೋ ಅದು ಆಮೇಲಿನ ಮಾತು. ಅವ್ರ ತಲೆ ಹುಳ ಅಂತೂ ಬಿಟ್ಟೇನಿ, ಅದು ಹೆಂಗೆ ಕೆಲಸ ಮಾಡ್ತದ ನೋಡೋಣ. ಪರವಾಗಿಲ್ಲ, ನೀವು ನನಗಿಂತ ಫಾಸ್ಟ್ ಆಗಿದ್ದೀರಾ. ಇದು ಫಾಸ್ಟ್ ಫುಡ್ ಕಾಲ ತಮ್ಮ, ಇಲ್ಲಿ ನಾವು ಫಾಸ್ಟ್ ಇರಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಹೊಳ್ ನೋಡಂಗಿಲ್ಲ. ಈಗಿನ ಕಾಲದಾಗ ಯಾರು ಮೊಲ ಆಮಿ ಕತ್ತಿ ನಂಬಂಗಿಲ್ಪ. ಓಡೋರು ಯಾರು ನಿದ್ದೆ ಮಾಡಂಗಿಲ್ಲ, ಗೆದ್ದ ಮೇಲೆ ನಿದ್ದೆ ಮಾಡ್ತಾರ. ನಾನು ಅಷ್ಟೇ, ಈ ಓಟದಾಗ ಓಡಿ ಗೆದ್ದ ಮೇಲೆ ನಿದ್ದೆ ಮಾಡಕ್ಕೆ. ನನ್ನ ಪ್ರೀತಿ ನನ್ನಿಂದ ದೂರ ಆಗೋಯ್ತು ಅನ್ಕೊಂಡಿದ್ದೆ, ಆದ್ರೆ ಮತ್ತೆ ನಿಮ್ಮಿಂದ ಅದು ಸಿಗ್ತಾ ಇದೆ. ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಇದ್ರಾಗ ಋಣದ ಮಾತು ಎಲ್ಲಿಂದ ಬಂತು? ನನಗಾಡ್ಲಿಕ್ಕೆ ಒಂದು ಕಾಯಿ ಬೇಕಾಗಿತ್ತು, ಅದಕ್ಕೆ ನೀನು ಬಂದಿ. ನಿನಗಾಡ್ಲಿಕ್ಕೆ ಒಂದು ವೇದಿಕೆ ಬೇಕಾಗಿತ್ತು, ಅದನ್ನು ನಾನು ತಯಾರು ಮಾಡಿಕೊಟ್ಟೆ. ಖರೆ ಹೇಳ್ಬೇಕಂದ್ರೆ ನಾವಿಬ್ರು ಒಂದ ದೋಣಿಯೊಳಗೆ ಪ್ರಯಾಣ ಮಾಡ್ಲಿಕ್ಕತ್ತೀವಿ. ಏನೋ, ಎಲ್ಲ ನಾವು ಅನ್ಕೊಂಡಂಗೆ ಆಗ್ಬಿಟ್ರೆ ಬೇಗ ಸುಜಾತನ ಮದುವೆ ಆಗಿ ಇಲ್ಲಿಂದ ಹೊರಟೋಗ್ತೀನಿ. ಚಿಂತೆ ಮಾಡ್ಬೇಡತ್ತಮ್ಮ, ನಿನ್ನ ಆಸೆ ನೆರವೇರಿಸ್ಲಿಕ್ಕಂತ ನಾ ಇದ್ದೇನೆ. ನಾ ಬಿಡ್ತಿರೋ ಬಾಣಕ್ಕೆ ತಲೆಗಳಂಗ ಉದುರಿ ಉದುರಿ ಹೋಗ್ತಾವ. ನೀವು ಈ ರೀತಿ ಎಲ್ಲ ಮಾಡ್ತಿದ್ದೀರಲ್ಲ, ನಿಮ್ಮ ಯಜಮಾನ್ರಿಗೆ ಗೊತ್ತಾ? ಅವ್ರಿಗೆ ಎಲ್ಲ ವಿಷಯನೂ ಗೊತ್ತು. ನೀವು ಈ ರೀತಿ ಎಲ್ಲ ಸುಜಾತ ವಿಷಯದಲ್ಲಿ ಮಾಡ್ತಿದ್ರೆ ಅವ್ರೋಗಿ ಅವ್ರ ಅಣ್ಣ ಹತ್ರ ಹೇಳೋದಿಲ್ವಾ? ಅವ್ರಿಗಷ್ಟು ಧೈರ್ಯ ಆದ್ರೆ ಇಷ್ಟು ವರ್ಷ ಸುಮ್ಮನೆ ಇರ್ತಿದ್ರ? ಅವರು ಬೀದಿಯೊಳಗಷ್ಟ ಹುಲಿ, ಮನ್ಯಾಗ ಇಲಿ, ಅದು ಹೊರಗೆ ಬಾಟ್ಲಿ ಸಿಕ್ಕರಷ್ಟ ಹುಲಿ, ನನ್ನ ಮುಂದೆ ಬಾಲ ಬಿಚ್ಚಂಗಿಲ್ಲ. ಅವ್ವ ಅಪ್ಪಚ್ಚಿ, ಒಳ್ಳೇದಾಯ್ತು, ಇನ್ ನಮ್ಮಟ ನಾವು ಆಡೋಣ. ಅವ್ರ ವಿಷಯ ಬಿಡು, ನೀ ಸುಜಾತನ ಹತ್ರ ಮಾತಾಡ್ದೇನ? ಆಕಿ ನಿನ್ನ ವಿಷಯದಾಗ ಬದ್ಲಾಗ್ಯಾಳೋ ಅಥವಾ ಇನ್ನೂ ಹಂಗ ಇದ್ದಾಳೋ? ಏನು ಬದಲಾವಣೆ ಇಲ್ಲ, ಮುಂಚೆಗಿಂತ ಇನ್ನೂ ಕೋಪದಲ್ಲಿದ್ದಾಳೆ. ಮಾತುಗೆ ಮುಂಚೆ ಮನೆ ಬಿಟ್ಟು ಹೋಗು, ಇಲ್ಲ ಅಪ್ಪಂಗೆ ಹೇಳಿ ಹೊರಗಾಕಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ನಾನು ಅಷ್ಟು ಸುಲಭವಾಗಿ ಹೋಗ್ತೀನಾ, ಅವಳನ್ನ ಬಿಟ್ಬಿಡ್ತೀನ? ಈ ಫೋಟೋನ ತೋರಿಸಿ ನನ್ನ ನಿನ್ನ ವಿಷಯನ ಹೇಳ್ಬಿಡ್ತೀನಿ ಅಂದೆ, ಅದಕ್ಕೆ ಸುಮ್ಮನಿದ್ದಾಳೆ. ಮುಂದೇನು ಮಾಡ್ತಾಳೋ ಗೊತ್ತಿಲ್ಲ. ಈ ಫೋಟೋನ ನಮಗೆ ರಾಮಬಾಣ, ಇದು ಇರೋ ತನಕ ಆಕಿ ನಾವು ಹೇಳ್ದಂಗೆ ಕೇಳ್ತಾಳ. ಈ ಫೋಟೋ ಇಟ್ಕೊಂಡ ನೀ ಆಟ ಆಡಬೇಕು, ನಾ ಕಾಯಿ ನಡೆಸ್ಬೇಕು. ನಂಗೇನೋ ಈ ಶೈಲಾ ಕಾಕುನೇ ಡಬ್ಬಲ್ಗೆ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಎಲ್ಲೋ ಇರೋ ರಾಕೇಶನ್ ಕರ್ಕೊಂಬಂದು ನನ್ನ ಅಣ್ಣನ ಮಗ ಅಂತ ಸುಳ್ಳು ಹೇಳ್ತಿದ್ದಾರೆ. ಇಷ್ಟೇ ಅಲ್ಲದೆ ಇವಾಗ ನನ್ನ ಮದುವೆ ಪ್ರಸ್ತಾಪ ಬೇರೆ ಮಾಡ್ತಿದ್ದಾರೆ ಅಂತ ದ್ವೇಷ ಇವ್ರಿಗೆ ನನ್ನ ಮೇಲೆ ಏನಿದೆ? ನನ್ನ ಮುಂದೆ ಇದ್ದಾಗ ಚೆನ್ನಾಗೇ ಇರೋ ಥರ ಡೌ ಮಾಡ್ತಾರೆ, ಆದರೆ ಹಿಂದೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಮ್ಮಪ್ಪ ಏನಾದರೂ ಮದುವೆಗೆ ಒಪ್ಕೊಂಡ್ಬಿಟ್ರೆ ನನ್ನಿಂದ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಹಾಯ್ ಡಾರ್ಲಿಂಗ್.
ನೀನ್ ಯಾಕೋ ಬಂದೆ ಇಲ್ಲಿ? ಹೂವು ಎಲ್ಲಿರುತ್ತೋ ತುಂಬೆ ಅಲ್ಲೇ ತಾನೇ ಬರುತ್ತೆ. ಆದ್ರೂ ಏನೋ ಯೋಚನೆ ಮಾಡ್ತಿದ್ಯಾ? ಮದ್ವೆ ಆಗಿ ಮಾಡ್ಕೊಳ್ಳೋದು ಅಂತಾನ? ಹನಿಮೂನ್ ಎಲ್ಲಿ ಮಾಡ್ಕೊಳ್ಳೋದು ಅಂತಾನ? ನಿನ್ ಜೊತೆ ಮದ್ವೆ ಆಗೋದು ಒಂದೇ, ಸಾಯೋದು ಒಂದೇ. ಬಾಳಿ ಬದುಕ್ಲಿ ಅಂತ ದೊಡ್ಡವ್ರ ಮದ್ವೆ ಮಾಡ್ಸಿದ್ರೆ ನೀನ್ ಸಾಯೋ ಮಾತಾಡ್ತೀಯಲ್ಲ ಡಾರ್ಲಿಂಗ್. ಪದೇ ಪದೇ ನನ್ನ ಹಾಗೆ ಕರಿಬೇಡ, ನಂಗೆ ಇರಿಟೇಟ್ ಆಗುತ್ತೆ. ನೀನ್ ಹೇಳ್ದಷ್ಟು ನನ್ಗೆ ಹಾಗೆ ಕರಿಬೇಕು ಅನ್ಸುತ್ತಲ್ಲ ಡಾರ್ಲಿಂಗ್. ನೋಡು ಈ ಕೋಪದಲ್ಲೂ ಎಷ್ಟೊಂದು ಸುಂದರವಾಗಿ ಕಾಣಿಸ್ತೀಯ ಡಾರ್ಲಿಂಗ್. ಆ ಬ್ರಹ್ಮ ತುಂಬಾ ಟೈಮ್ ಮಾಡ್ಕೊಂಡು ನಿನ್ನ ಕೆತ್ತಿದ್ದಾನೆ ಅನ್ಸುತ್ತೆ. ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಸಾಕ್, ನಿಲ್ತೀಯ ನಿನ್ ಬಡಾಯಿನ ಕೇಳಕ್ ಅಸಹ್ಯ ಆಗತ್ತೆ. ಪ್ರೇಮಿ ನನ್ ಪ್ರೇಯಸಿನ ಹೊಗಳ್ತಿದ್ರೆ ಅಸಹ್ಯ ಅಂತೀಯಲ್ಲ, ಮತ್ ಹೇಗ್ ಹೊಗಳ್ಬೇಕು? ನನಗ್ ನೀನು ಹೊಗ್ಲಿಕ್ಕೇನು ಬೇಡ, ತೆಗ್ಲಿಕ್ಕೇನು ಬೇಡ. ಮೊದ್ಲು ಇಲ್ಲಿಂದ ಹೊರಡು, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಮನೆಯಲ್ಲಿ ಮದ್ವೆ ಪ್ರಸ್ತಾಪ ನಡೀತಿರ್ಬೇಕಾರೆ ಯಾರು ತಪ್ಪು ತಿಳ್ಕೊತಾರೆ ಚೀನಾ? ನಮ್ಮಿಬ್ಬರನ್ನು ಈ ರೀತಿ ನೋಡಿದ್ರೆ ಬೇಗ ಮದ್ವೆ ಮಾಡಿಸ್ಬಿಡ್ತಾರೆ. ಅದರಲ್ಲೂ ನಿಮ್ಮಪ್ಪ ನಿನ್ ಮದ್ವೆ ನೋಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನು ಅನ್ನು ನಿನ್ ತಲೆ ತಾಳಿ ಕಟ್ಸ್ಬಿಡ್ತಾರೆ. ಅದೆಲ್ಲ ನೀನ್ ಭ್ರಮೆ. ನಮ್ಮಪ್ಪ ಅಷ್ಟು ಈಸಿಯಾಗಿ ಯಾರ ಮಾತು ಕೇಳಿ ಒಪ್ಕೊಳ್ಳಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಅವ್ರ ನಿರ್ಧಾರ ತಗೊಳ್ಳೋದೇ ಇಲ್ಲ. ಅದರಲ್ಲೂ ನಿನ್ನಂತ ಬೀದಿಲ್ ಹೋಗೋ ದಾಸಯ್ಯನ್ ಮಾತಂತೂ ಕೇಳಲ್ಲ. ನೀನಿಷ್ಟು ಕೆಟ್ಟವನು ಅಂತ ಗೊತ್ತಾದ್ರೆ ನಿನ್ನ ಕೊಂದೆ ಹಾಕ್ತಾರೆ. ಚಿನ್ನಾ ನೀನ್ ಇಲ್ಲೇ ತಪ್ಪು ತಿಳ್ಕೊಂಡಿರೋದು, ನಾನ್ ನಿನ್ ದೃಷ್ಟಿಯಲ್ಲಿ ಮಾತ್ರ ಕೆಟ್ಟವನು, ನಿಮ್ಮ ಅಪ್ಪನ ದೃಷ್ಟಿಯಲ್ಲ ಅಲ್ಲ. ಅವ್ರ ಪಾಲ್ಗೆ ನಾನ್ ತುಂಬಾ ಒಳ್ಳೆ ಹುಡುಗ, ಹುಡುಕಿದ್ರು ನನ್ನಂತ ಹುಡುಗ ಸಿಗಲ್ಲ ಅಂತ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಸ್ಬಿಟ್ಟಿದೀನಿ. ಜಾಸ್ತಿ ಮೆರಿಬೇಡ ರಾಕೇಶ್, ಇಷ್ಟರಲ್ಲೇ ಇದಕ್ಕೆಲ್ಲ ಅಂತ್ಯ ನಾನ್ ಹಾಡ್ತೀನಿ. ನೀನ್ ಅಂತ್ಯ ಮಾಡಕ್ ಮುಂಚೆ ನಾನ್ ಆರಂಭ ಮಾಡಿರ್ತೀನಿ. ನನ್ನ ಒಳ್ಳೆ ತನಕ್ ನಿಮ್ಮಪ್ಪ ಸೋತು ರಾಕೇಶ್ ನ ಮದ್ವೆ ಆಗು ಅಂತ ಹೇಳ್ತಾರೆ. ಆಗ ಅವ್ರ ಮಾತಿಗೆ ಎದುರು ಮಾತಾಡಕ್ ಆಗದೆ ತಲೆ ತಗ್ಸಿ ನನ್ನ ಹತ್ರ ತಾಳಿ ಕಟ್ಸ್ಕೊಬೇಕಾಗುತ್ತೆ. ಹಾಗ ಮಾಡ್ಲಿಲ್ಲ ಅಂದ್ರೆ ನಾನು ರಾಕೇಶನೇ ಅಲ್ಲ.